ಆನ್ಲೈನ್ ಗೋಬೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಎರಡು ಸಾವಿರ ರೂಪಾಯಿ ನೋಟಿನ ಬಗ್ಗೆ ಮತ್ತು ಒಂದು ರೂಪಾಯಿ ನಾಣ್ಯದ ಬಗ್ಗೆ ಮೂರು ಪ್ರಮುಖವಾದ ವಿಷಯಗಳು ಹೊರಗೆ ಬಂದಿದೆ ಹೌದು ಈ ಮೂರು ಪ್ರಮುಖ ವಿಷಯಗಳು ಏನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಹೇಳ್ತೀವಿ ಕೇಳಿ ಇನ್ನು ವಿಷಯಕ್ಕೆ ಬರೋದಾದ್ರೆ ಇನ್ನೂರು ಮತ್ತು ಎರಡು ಸಾವಿರ ರೂಪಾಯಿ ನೋಟಿನ ಮೇಲೆ ಸರ್ಕಾರ ಹೊಸ ನಿರ್ಧಾರವನ್ನ ಕೈಗೊಂಡಿದೆ ಇನ್ನು ಕೈಗೊಂಡಿರುವ ನಿರ್ಧಾರ ಏನು ಅಂದ್ರೆ ಒಂದು ಎರಡು ಐದು ಹತ್ತು ಇಪ್ಪತ್ತು ಐವತ್ತು ನೂರು ಇನ್ನೂರು ಐನೂರು ಎರಡು ಸಾವಿರ ಹರಿದಿರುವ ನೋಟುಗಳು ನಿಮ್ಮ ಬಳಿ ಇದ್ರೆ ನೀವು ಅದನ್ನ ಸಲೀಸಾಗಿ ಬ್ಯಾಂಕುಗಳಲ್ಲಿ ಬದಲಾವಣೆ ಮಾಡಬಹುದು ಹಿಂದೆ ನೀವು ಇನ್ನೂರು ಮತ್ತು ಎರಡು ಸಾವಿರ ರೂಪಾಯಿ ನೋಟುಗಳನ್ನ ಬ್ಯಾಂಕ್ನಲ್ಲಿ ಬದಲಾವಣೆ ಮಾಡಿದ್ರೆ ನಿಮಗೆ ಅರ್ಧ ಹಣ ಮಾತ್ರ ಸಿಗ್ತಿತ್ತು ಆದ್ರೆ ಈಗ ನೀವು ಪೂರ್ತಿಯಾಗಿ ಹಣವನ್ನ ಪಡೆಯಬಹುದು ಇನ್ನು ಎರಡನೆಯ ವಿಷಯ ಏನೆಂದ್ರೆ ಎರಡು ಸಾವಿರ ರೂಪಾಯಿ ನೋಟುಗಳನ್ನ ಐನವರು ಇನ್ಮುಂದೆ ಪ್ರಿಂಟ್ ಮಾಡೋದಿಲ್ಲ ನಿಮಗೆ ಇನ್ಮುಂದೆ ಹೊಸ ಎರಡು ಸಾವಿರ ರೂಪಾಯಿ ನೋಟುಗಳು ನಿಮಗೆ ಸಿಗೋದಿಲ್ಲ ಹೊರತಾಗಿ ನೀವು ಹಳೆಯ ನೋಟುಗಳು ಮಾತ್ರ ಇನ್ಮುಂದೆ ನಿಮಗೆ ಸಿಗತ್ತೆ ಕಪ್ಪು ಹಣವನ್ನ ಮಾಡುವವರು ಹೆಚ್ಚಾಗಿ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡ್ತಿದ್ದಾರೆ ಆದ್ದರಿಂದ ಸರ್ಕಾರ ಈ ನಿಯಮವನ್ನ ಕೈಗೊಂಡಿದೆ ಇನ್ನು ಮೂರನೆಯ ವಿಷಯ ಏನು ಅಂದರೆ ಒಂದು ರೂಪಾಯಿ ನಾಣ್ಯವನ್ನ ಮಾಡಲು ಸರ್ಕಾರಕ್ಕೆ ಒಂದು ರೂಪಾಯಿ ಹನ್ನೊಂದು ಪೈಸೆ ಖರ್ಚು ಮಾಡ್ತಿದೆಯಂತೆ ನಿಮಗೆ ಗೊತ್ತೋ ಗೊತ್ತಿದ್ಯೋ ಗೊತ್ತಿಲ್ಲ ಎಲ್ಲಾ ನೋಟುಗಳನ್ನ ಆರ್ ಬಿ ಐನವರು ಪ್ರಿಂಟ್ ಮಾಡ್ತಾರೆ ಆದ್ರೆ ಒಂದು ಮತ್ತು ಹತ್ತಿನವರೆಗೆ ನಾಣ್ಯಗಳನ್ನ ಮಾತ್ರ ಭಾರತ ಸರ್ಕಾರ ಪ್ರಿಂಟ್ ಮಾಡುತ್ತೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ